Hmm. आधारं सर्वविद्यानां हयग्रीवमुपाश्स्महे ब्रह्मस्वरूपा परमा ज्योतिरूपा सनातनी सर्वविद्याधिदेवीया तस्यैवाचे नमो नमः अधः पूर्णां जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं स्वस्त्यस्तु सताम् ಹರಿ ಓಂ ಶ್ರೀ ಗುರುಭ್ಯೋ ನಮಃ ಷಷ್ಟ ಪಾಠ ಸಂಸ್ಕೃತ ಬಾಲಾದರ್ಶದ ಅಥವಾ ಬಾಲಾದರ್ಶದಲ್ಲಿ ಆರನೆಯ ಪಾಠವು ಷ ಅನ್ನೋದು ಆರನೆಯ ಹಿಂದೆ ಪಂಚಮಃ ಬಂದಿತ್ತು ಚತುರ್ಥ ಬಂದಿತ್ತು ಷಟ್ ಅಂದ್ರೆ ಆರು ಷಷ್ಟ ಅಂದ್ರೆ ಆರನೇದ್ದು ಪಂಚ ಅಂದ್ರೆ ಐದು ಪಂಚಮಃ ಅಂದ್ರೆ ಐದನೇದ್ದು ಚತುರ್ಥಿ ಅಂದ್ರೆ ನಾಲ್ಕು ಚತುರ್ಥಃ ಅಂದ್ರೆ ನಾಲ್ಕನೇದ್ದು ಹಾಗೆ ನಾವೀಗ ನೋಡ್ತಾ ಇರೋದು ಆರನೆಯ ಪಾಠ ಅಲ್ಲಿರುವ ಪದಗಳನ್ನೊಮ್ಮೆ ಓದ್ತಾ ಹೋಗ್ತೇನೆ ಈ ಹಿಂದೆ ನಾವು ದ್ವಿತೀಯ ವಿಭಕ್ತಿ ತನಕ ಅನೇಕ ಉದಾಹರಣೆಗಳನ್ನ ನೋಡಿದ್ವಿ ಈಗ ಅಕಾರಾಂತ ಮತ್ತು ಇಕಾರಾಂತವಾದ ಶಬ್ದದ ಜೊತೆಗೆ ಈಗ ಈಕಾರಾಂತವಾದ ಶಬ್ದವನ್ನ ಅವರು ಪರಿಚಯಿಸ್ತಾ ಇದ್ದಾರೆ ಆ ಕಾರಾಂತದಲ್ಲಿ ಪುಲ್ಲಿಂಗ ಅಂತ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇಕಾರಾಂತದಲ್ಲಾದ್ರೂ ಪತಿಹಿ ಯತಿಹಿ ಇತ್ಯಾದಿ ಪದಗಳು ಪುಲ್ಲಿಂಗದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಆದರೆ ಈಕಾರಾಂತದಲ್ಲಿ ಪುಲ್ಲಿಂಗ ಇಲ್ಲ ಅಂದಾಗಿ ಧೈರ್ಯವಾಗಿ ಇದು ಸ್ತ್ರೀಲಿಂಗದ ಪದಗಳನ್ನೇ ಹೇಳಿಕೊಟ್ಟಿದ್ದಾರೆ ಆ ಮತ್ತು ಈ ಆದಲ್ಲಿ ಒಂದೇ ಒಂದೆರಡೇ ಪದಗಳು ಆಕಾರಾಂತವಾಗಿ ಸಿಗುವಂಥದ್ದು ಬಿಟ್ರೆ ಉಳಿದದ್ದೆಲ್ಲವೂ ರಮ ಶಮ ಉಮಾ ಹೇಮ ಭಾಮ ಎಲ್ಲ ಶಬ್ದಗಳು ಆಕಾರಾಂತವೇ ಆಗಿರುತ್ತೆ नौका का रमा शब्द दहागे नौका नौके नौ के नौ का हा नौ काम नौ के नौ का हा नौ कया भ्याम नौ भी नौ का यही नौ का भ्याम नौ का तृतीय भक्ति तन का सार को ना चतुर्ती हेल दें मुख्य वागे नौ कया भ्याम नौ भी अंतन ನೆನ್ಪಿರ್ಬೇಕು ಪ್ರಯೋಗ ಮಾಡುವಾಗ ಹಾಗೆ ಶಕಟಂ ಶಕಟಂ ಇದನ್ನ ಪುಂಸಕ ಲಿಂಗ ಶಕಟಂ ಶಕಟೆ ಶಕಟಾನಿ ಶಕಟಂ ಶಕಟೆ ಶಕಟಾನಿ ಶಕಟೇನ ಶಕಟಾಭ್ಯಾಂ ಶಕಟೈಹಿ ಅಂತ ಶಬ್ದ ಅದಕ್ಕೆ ಸಂಬಂಧಪಟ್ಟ ವಾಕ್ಯ ಇಯಂ ನೌಕಾ ಇದನ್ನ ನಾವು ಹಿಂದೆ ಹೇಳಿದ ವಾಕ್ಯದ ಹಾಗೆ ನೋಡ್ಕೊಂಡು ಬಂದ್ರೆ ಪ್ರಥಮ ದ್ವಿತೀಯದಲ್ಲಿ ನೌಕಾ इमे नौके इमाहनो का इमामनो काम इमेनो के इमाहनो का आनया नो, नो आभ्याम नो का अभ्याम आभी ही नो ಹಾಗೆ ಇದಂ ಶಕಟಂ ಅನ್ನುವಲ್ಲಿ ಇದಂ ಅನ್ನುವುದನ್ನಪುಂಸಕ ಲಿಂಗದ ಶಬ್ದ ಇದರ ರೂಪ ನಾವು ಹಿಂದೆ ನೋಡಿದ್ವಿ ಇದಂ ಇಮೆ ಇಮಾನಿ ಇದಂ ಇಮೆ ಇಮಾನಿ ಅನೇನ ಆಭ್ಯಾಂ ಅಂತ ರೂಪ ಆಗುತ್ತೆ ಅದನ್ನು ನಾವು ಶಕಟದ ಜೊತೆಗೆ ಸೇರಿಸಿ ಹೇಳಿದರೆ ಇದಂ ಶಕಟಂ ಇಮೇ ಶಕಟೆ ಇಮಾನಿ ಶಕಟಾನಿ ಇದಂ ಶಕಟಂ ದ್ವಿತೀಯ ಭಕ್ತಿಯಲ್ಲೂ ಸೇಮ್ ರೂಪ ಆದ್ರಿಂದ ಏನು ವ್ಯತ್ಯಾಸವಿಲ್ಲ ಆದರೂ ಹೇಳ್ಬಿಡ್ತೇನೆ ಇದಂ ಶಕಟಂ ಇಮೇ ಶಕಟೆ ಇಮಾನಿ ಶಕಟಾನಿ ಕೊನೆಯದ್ದು ಅಂದರೆ ತೃತೀಯ ವಿಭಕ್ತಿಗೆ ಸಂಬಂಧಪಟ್ಟಿದ್ದು ಅನೇನ ಶಕಟೇನ ಆಭ್ಯಾಂ ಶಕಟಾಭ್ಯಾಂ ಶಕಟ ಶಕಟೈ ಇದು ಶಕಟ ಶಬ್ದ ಅಕಾರಾಂತದ ಹಾಗೆ ರಾಮೈಹಿ ಅಂತ ಇದ್ದ ಹಾಗೇನೆ ಆದ್ರಿಂದಾಗಿ ಏಭಿಹಿ ಶಕಟೈಹಿ ಅದರಿಂದಾಗಿ ಹಿಂದೆ ಬಂದ ಅಷ್ಟು ರೂಪಗಳು ನೆನಪಿರಬೇಕು ಅದಕ್ಕೋಸ್ಕರ ನಾನು ಸಲ ಹಿಂದಿನ ಶಬ್ದ ರೂಪಗಳ ಜೊತೆಗೆ ಹೋಲಿಸಿ ಹೇಳಿದ್ದು ನೋ ನಾವಿಕ ಶಕಟ ಅದು ನೌಕೆ ಬಂದಾಗ ನಮ್ಗೆ ಅದರ ಜೊತೆಗಿರುವ ಪದ ಅಂದ್ರೆ ಈ ಅಂಶಗಳನ್ನು ಪಾಠದಲ್ಲಿ ಏನು ಅಂದ್ರೆ ಏನು ನಾವು ಪದಾರ್ಥವನ್ನ ಓದ್ತೇವೆ ಅಥವಾ ಬರಿತೇವೆ ಅದಕ್ಕೆ ರಿಲೇಟೆಡ್ ಆದ ಅನೇಕ ಸಂಗತಿಗಳನ್ನು ಕಲ್ತುಕೊಂಡು ನಾವು ಮುಂದೆ ಸಾಕಬೇಕು ನೌಕೆ ಅಂತ ಬಂದಾಗ ನಾವಿಕ ಬರ್ತಾನೆ ನಾವಿಕ ಅಂದ್ರೆ ಚಲಾಯಿಸುವವನು ನೌಕೆಯನ್ನು ಚಲಾಯಿಸುವವನು ವಾಹನವನ್ನು ಚಲಾಯಿಸುವವನಿದ್ದ ಹಾಗೆ ವಿಮಾನವನ್ನು ಚಲಾಯಿಸುವವನಿದ್ದ ಹಾಗೆ ವೈಮಾನಿಕ ಅಂತವನನ್ನು ಕರೀತಾರೆ ಇಲ್ಲಿ ನಾವಿಕ ಅಂತ ಕರೀತಾರೆ ನಾವಿಕ ಅಯಂ ನಾವಿಕ ನಾವು ಇದಂ ಶಬ್ದದ ಹಾಗೆ ಹಿಂದಿದ್ದ ನೆನಪು ಮಾಡಿಕೊಂಡ್ರೆ ಅಯಂ ನಾವಿಕ इमौ नाविकौ इमाह नाविकाः इवंम नाविकम् इमौ ना, नाविकौ इमान् नाविकान् अनेन नाविकेन आभ्याम नाविकाभ्याम एभिः नाविकैहि अन्तरूपागतः अदरमुन्दे ಇದು ಚಂದ್ರ ಅಂತ ಶಬ್ದ ಇದೆ ನಾವಿಕ ಆದ್ಮೇಲೆ ಚಂದ್ರ ಹುಲ್ಲಿಂದ ಶಬ್ದ ಶಬ್ದದ ಹಾಗೆ ರಾಮ ಶಬ್ದದ ಹಾಗೆ ಆದ್ದರಿಂದಾಗಿ ಏನು ಸಮಸ್ಯೆ ಇಲ್ಲ ಚಂದ್ರ 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 ಚಂದ್ರಂ ಚಂದ್ರ ಚಂದ್ರಾನ್ ಚಂದ್ರೇಣ ಚಂದ್ರಾಭ್ಯಾಂ ಚಂದ್ರೈ ಸುಲಭ ಶಾಕಟಿಕ ಶಕಟದ ಬಗ್ಗೆ ಮಾತು ಬಂತು ಆದ್ರಿಂದ ಶಕಟ ಅಂದ್ರೆ ಬಂಡಿ ಶಾಕಟಿಕ ಅಂತಂದ್ರೆ ಬಂಡಿ ನಡೆಸುವವ ಬಂಡಿಯನ್ನ ಓಡಿಸುವವ ಚಾರಿಯೇಟ್ ಚಂದ್ರ ಅಂದ್ರೆ ಮೂನ್ ಈ ನಾ ನಾವಿಕ ಶಬ್ದ ಮತ್ತು ಶಾಕಟಿಕ ಶಬ್ದ ಎರಡು ಆ ಯಂತ್ರಗಳನ್ನ ನಡೆಸುವವರು ಅನ್ನುವ ಅರ್ಥದಲ್ಲಿ ಬಂದ ಶಬ್ದಗಳು ಶಾಕಟಿಕ ಮತ್ತು ನಾವಿಕ අයම් ශාකටිකහා තිමෝ ශාකටිකව් තිිමේ ශාකටිකාහා මම් ශාකටිකම් මේ ශාකටිකව් මන්න ශාකටිකාන් අනේන ශාකටිකේන ආ්‍යාම් ශාකටිකා ්‍යාම් ඒ බිහි ශාකටකයිහි යකාර අන්තදනගේ බිහිවරුදිලා අයිහි වරුදද මුන්ද නිම්ගතාගත්ත ඇල්ලිග ಇದು ಬಿಟ್ಟು ಅಕಾರಾಂತವಾದ ಪುಲಿಂಗದ ಶಬ್ದ ಬಿಟ್ಟು ಮುಂದೆ ಬೇರೆ ಶಬ್ದ ಬಂದಾಗ ಐಹಿ ಹೋಗಿ ಬಿಹಿ ಬರುತ್ತೆ ನೋಡೋಣ ಅಕಾರಾಂತವಾದ ಶಬ್ದ ನಿಶ್ಚಯವಾಗಿ ಐಹಿ ಬರುತ್ತೆ ಶಾಕಟಿಕ ಶಾಕಟಿಕ ಬಿಹಿ ಆಗಲ್ಲ ಐಹಿ ಕ್ಷೇಪಣಿ ಅಂತಿದೆ ಕ್ಷೇಪಣಿ ಅಂದ್ರೆ ನಮ್ಗೀಗ ನಾವು ನಾವಿಕ ನಾವ್ ನೌಹು ಅಥವಾ ನೌಕಾ ಅನ್ನುವ ಶಬ್ದದ ಜೊತೆಗೆ ಸಾಕ್ತಾ ಇದ್ದೆ ಆದ್ರಿಂದ ಅದಕ್ಕೆ ಬೇಕಾದ ಇನ್ನೊಂದು ಮುಖ್ಯವಾದ ವಸ್ತು ಯಾವುದು ನೌಕೆಗೆ ಮುಂದೆ ಹೋಗಬೇಕಾದ್ರೆ ಇವತ್ತೀಗ ಯಂತ್ರಾದಿ ಅಂಶಗಳ ಬಳಕೆ ಇದೆ ಎಷ್ಟು ದೂರದಲ್ಲಿ ಹಿಮಗಡ್ಡೆ ಇರಬಹುದು ಎಷ್ಟು ಆಳದ ಸುಳಿಗಳಿರ್ಬಹುದು ಇತ್ಯಾದಿಗಳನ್ನೆಲ್ಲ ಸ್ವಲ್ಪ ಗುರುತಿಸ್ಲಿಕ್ಕೆ ಯಂತ್ರಗಳನ್ನು ಬಳಸುವುದಿದೆ ಆದ್ರೆ ಆ ಕಾಲದಲ್ಲಿ ಯಂತ್ರಗಳಿಲ್ಲ ಮ್ಯಾನ್ ಪವರ್ ನಿಂದಲೇನೆ ನೌಕೆಯನ್ನು ನಡೆಸಬೇಕಾದ್ದು ಹಾಗಾಗಿ ನೌಕೆ ಅಂತ ಅನ್ನೋದು ಅದರ ಮುಖ್ಯವಾಗಿ ಅದರ ಬಟ್ಟೆಯನ್ನ ಎರಡು ರೀತಿಯ ನೌಕೆಗಳಿವೆ ಇದು ಸಮುದ್ರದ ಮಧ್ಯೆ ಹೋಗುವಾಗ ಈ ಬಟ್ಟೆದ್ದೇ ಉಪಯೋಗ ಜಾಸ್ತಿ ಯಾಕಂದ್ರೆ ಅಲ್ಲಿ ಗಾಳಿ ಹೋದ ಹಾಗೆ ಇವರು ಆ ದಿಕ್ಕನ್ನು ಸೇರ್ ಸೇರ್ಕೊಳ್ಬೇಕು ಅದಕ್ಕೆ ಸರಿಯಾಗಿ ನಡ್ಕೊಂಡು ಮುಂದೆ ಹೋಗಬೇಕು ಮುಖ್ಯವಾಗಿ ಅವರಿಗೆ ಸಮಯ ಗೊತ್ತಾಗ್ತಿತ್ತು ಯಾವ ದಿಕ್ಕಿಗೆ ಯಾವ ಹೊತ್ತಿಗೆ ಗಾಳಿ ಯಾವಾಗಲೂ ಬೀಸ್ತಾ ಇರುತ್ತೆ ಅಂತ ಅದನ್ನ ಅನುಸರಿಸಿ ಅವರು ಪ್ರಯಾಣ ಕೊಡ್ತಾ ಇದ್ರು ನಮ್ಗಿದೆಲ್ಲ ಏನಪ್ಪ ಜ್ಞಾನ ಅಂತ ಅನ್ಸುತ್ತೆ ಅವರಿಗೆ ಸ್ಪಷ್ಟವಾದ ಕಲ್ಪನೆ ಇರ್ತಿತ್ತು ಇಷ್ಟೊತ್ತಿಗೆ ಗಾಳಿ ಈ ದಿಕ್ಕಿಗೆ ಬೀಸುತ್ತೆ ಅಂತ ಅಷ್ಟರ ಮಧ್ಯದಲ್ಲಿ ಅವರು ಸಮಯ ತಪ್ಪಿದ್ರು ಅಂದ್ರೆ ಅವರು ದಿಕ್ ತಪ್ಪಿದ್ರು ಅಂತ ಅರ್ಥ ಕೊನೆಗೆ ನಾವು ಇವತ್ತು ಎಲ್ಲಾ ಬಗೆಯ ವಿಶೇಷ ಯಂತ್ರಗಳಿದ್ದಾಗ್ಯೂ ಲೆಕ್ಕಾಚಾರ ತಪ್ಪುವುದಿದೆ ಹಳ್ಳಿಯವರು ಆಕಾಶದಲ್ಲಿ ಮೋಡ ಏರುದನ್ನು ನೋಡಿ ಹೇಳ್ತಾರೆ ಓ ಇವತ್ತು ಮಳೆ ಜೋರಿದೆ ಆ ಇವತ್ತು ಮಳೆ ಬಂದ್ರು ಗಾಳಿಗೆ ಎರಡೇ ನಿಮಿಷ ಖಾರ ಹೋಗುತ್ತೆ ಇವತ್ತು ಮಳೆನೇ ಬರಲ್ಲ ಅಯ್ಯೋ ಇನ್ನೊಂದು ವಾರ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಥವಾ ಇನ್ನೊಂದು ವಾರದೊಳಗೆ ಬರುತ್ತೆ ಅಂತೆಲ್ಲ ಬರೀ ಕೃಷಿಯ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದವರು ಹೇಳ್ತಾರೆ ಇನ್ನು ಈ ಸಮುದ್ರದಲ್ಲಿ ಓಡಾಡುವವರಂತೂ ಇದರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅವರಿಗೆ ಇದರ ಬಗ್ಗೆ ತುಂಬಾ ಒಳ್ಳೆ ನಾಲೆಜ್ ಇರುತ್ತೆ ಆದ್ರಿಂದ ಆ ನೌಕೆಗೆ ಯಂತ್ರಗಳ ಅಳವಡಿ ಅಳವಡಿಕೆ ಇಲ್ಲದೆ ಇದ್ದಾಗ ಮುಖ್ಯ ಯಂತ್ರ ಇದ್ರೂ ಕೂಡ ಇದನ್ನು ಬಳಸ್ತಾರೆ ಕ್ಷೇಪಣಿ ಅಂತ ಹೇಳ್ತಾರೆ ಕ್ಷೇಪಣಿ ಅಂದ್ರೆ ಹುಟ್ಟು ಅನ್ನಕ್ಕೆ ನಾವು ಹುಟ್ಟು ಬಳಸ್ತೇವಲ್ಲ ಹಾಗೆ ದೊಡ್ಡದಿರುತ್ತೆ ಬಳಸ್ಲಿಕ್ಕಿರುವಂತದ್ದ ಹಾಗೆ ಅಂದ್ರೆ ನೀರನ್ನ ತಳ್ಳಿಕ್ಕೋಸ್ಕರ ನಾವು ಕೈಯಿಂದ ಅಥವಾ ಕಾಲಿನಿಂದ ನೀರನ್ನ ಒದ್ದು ಮುಂದಕ್ಕೆ ಬರುವ ಸಂದರ್ಭದಲ್ಲಿ ನಮ್ಮ ದೇಹ ಮುಂದೆ ಸಾಗುದಾಗ್ಲಿ ಕೇರುದಾಗ್ಲಿ ಅಥವಾ ನೀರಲ್ಲಿ ತೇಲುದಾಗ್ಲಿ ಸಾಧ್ಯ ಆಗುದು ಈ ಬಗೆಯ ಚಟುವಟಿಕೆಯಿಂದ ಇಲ್ಲಾಂದ್ರೆ ನಾವು ಮುಳುಗು ಹೋಗ್ತೇವೆ ಮುಳುಗದಂತೆ ನಮ್ಮನ್ನ ಕಾಪಾಡುವುದಕ್ಕೆ ನಮ್ಮ ದೇಹದಲ್ಲಿರುವ ಕೈಕಾಲುಗಳೇ ಅಂತ ಕೆಲಸ ಮಾಡುತ್ತೆ ಆದರೆ ಹಡಗನ್ನ ಓಡಾಡಿಸ್ಲಿಕ್ಕೆ ಈ ಕೈ ಕಾಲುಗಳು ಸಾಕಾಗುದಿಲ್ಲ ಅದಕ್ಕೋಸ್ಕರ ಹುಟ್ಟನ್ನ ಬಳಸುವಂತಹ ಕ್ರಮ ಇದೆ ಆ ಹುಟ್ಟು ನೀರನ್ನ ಹಿಂದಕ್ಕೆ ತಳ್ಳಿದಂತೆ ಅತ್ಯಂತ ವೇಗವಾಗಿ ನೀರನ್ನ ಹಿಂದಕ್ಕೆ ದೂಡಿ ಈ ನೌಕೆಯನ್ನು ಮುಂದಕ್ಕೆ ಸಾಗಿಸುವಂತಹ ಜವಾಬ್ದಾರಿ ಇದೆ ಹಾಗಾಗಿ ಕ್ಷೇಪಣಿ ಅನ್ನುವ ಶಬ್ದ ಕ್ಷೇಪ ಕ್ಷಿಪು ಅನ್ನುವ ಧಾತುವಿನಿಂದ ಬಂದದ್ದು ಕ್ಷೇಪ ಅದು ತ್ರಿಲಿಂಗದ ಪದ ಕ್ಷೇಪಣಿ ಕ್ಷೇಪಣ್ಯೌ ಕ್ಷೇಪಣ್ಯ ನದೀ ನದ್ಯವು ನದ್ಯ ಇದ್ದ ಹಾಗೆ ಕ್ಷೇಪಣಿ ಕ್ಷೇಪಣ್ಯೌ ಕ್ಷೇಪಣ್ಯ ಕ್ಷೇಪಣೀಂ ಕ್ಷೇಪಣ್ಯೌ ಕ್ಷೇಪಣೀ ಕ್ಷೇಪಣ್ಯಾ ಕ್ಷೇಪಣೀ ಕ್ಷೇಪಣೀತಿ ಅಂತ ರೂಪ ಆಗುತ್ತೆ ಕ್ಷೇಪಣಿ ಶಬ್ದದ ತೃತೀಯ ಭಕ್ತಿಯ ಕರ್ತಾನೆ ಇಲ್ಲಿ ತೃತೀಯದ ಬಳಕೆ ಮುಂದೆ ಬರುವುದು ಗೊತ್ತಾಗುತ್ತೆ ಬಹಳ ಗಮನ ಕೊಟ್ಟು ನೀವು ಹಿಂದಿನ ಪಾಠದ ಸ್ವರೂಪಗಳನ್ನು ಗಮನಿಸ್ತಾ ಬಂದ್ರೆ ಅಕಾರದಿಂದ ಈ ಕಾರಕ್ಕೆ ಈಕಾರದಿಂದ ಈಕಾರಕ್ಕೆ ಅಜಂತದಿಂದ ಹಲಂತಕ್ಕೆ ಕಠಿಣ ಪದಗಳಿಂದ ಸುಲಭ ಸಾಧ್ಯವಾದ ಪದಗಳಿಂದ ಕಠಿಣ ಪದಗಳತ್ತ ಸಾಗುವಿಕೆ ಇದೆಲ್ಲವೂ ಕೂಡ ಒಂದೊಂದು ರೀತಿಯಿಂದ ಶಬ್ದಗಳ ವಿಶೇಷ ಅರ್ಥವನ್ನ ಅದು ಪ್ರತಿಪಾದನೆ ಮಾಡುತ್ತೆ ಹಾಗಾಗಿ ಆ ಕ್ಷೇಪಣಿ ಅನ್ನುವ ಶಬ್ದ ಚಿಪು ನಿರಸನೆ ಅನ್ನುವ ಧಾತಿನಿಂದ ಬಂದದ್ದಾತನಾಗಿ ಹಿಂದಕ್ಕೆ ತಡೆದು ನಿಲ್ಲಿಸುವಂಥದ್ದು ಅಂದಾಗಿ ಕ್ಷೇಪಣಿ ಹುಟ್ಟಿನ ಪರಿಚಯವನ್ನು ಮಾಡಿ ಕೊಡ್ತು ಅದು ವಾಕ್ಯ ಮುಂದೆ ಬಂದಾಗ ಗೊತ್ತಾಗುತ್ತೆ ಈಗಂತೂ ಕಾರಾಂತವಾದ ಶಬ್ದ ಅನ್ನೋದು ನೆನಪಿ ಇನ್ನು ಪಾದಃ ಇದು ಗೊತ್ತಿದೆ ಪಾದಃ ಅನ್ನೋದು ಆ ಎರಡು ಪ್ರಧಾನವಾಗಿ ಸುಮಾರು ಅರ್ಥ ಇದೆ ಪ್ರಧಾನವಾಗಿ ಎರಡು ಮೂರು ಅರ್ಥಗಳಲ್ಲಿ ಲೋಕದಲ್ಲಿ ಬಳಕೆ ಇದೆ ಆ ಪಾದ ಅಂದ್ರೆ ಸ್ವರೂಪ ಅಂತ ಅರ್ಥ ಶ್ರೀಪಾದರು ಅಂತ ನಾವು ಕರಿತೇವೆ ಆ ಪಾದ ಅಂತಂದ್ರೆ ಕಾಲು ಅಂತ ಗೊತ್ತಿದೆ ನಮಗೆ ಇನ್ನೊಂದು ಪಾದ ಅಂದ್ರೆ ನಾಲ್ಕನೇ ಒಂದು ಭಾಗ ಅಂತ ಅನ್ನೋದು ನಾವು ತುಂಬ ಬಳಸ್ತೇವೆ ಈಗ ಶ್ಲೋಕದಲ್ಲಿ ಶ್ಲೋಕಾರ್ಧಂಬ ಶ್ಲೋಕಪಾದಂ ಪಾದಂಬ ಶ್ಲೋಕಾರ್ಧಂ ಶ್ಲೋಕ ಪಾದಂ ಅಂತ ಹೇಳುವಾಗ ಶ್ಲೋಕದ ಪಾದ ಅಂದ್ರೆ ನಾಲ್ಕು ಸಾಲುಗಳಲ್ಲಿ ಒಂದೇದ್ದು ಅಂತ ಕಷ ಪಾದ ಗೊತ್ತಾಯ್ತು ಕಷಾ ಅಂದ್ರೆ ಚಾಟಿ ನಾವು ಈ ಶಕಟವನ್ನು ಓಡಿಸುವಾಗ ಅದರ ಎತ್ತುಗಳನ್ನು ಓಡಿಸ್ಲಿಕ್ಕೆ ಕಷ ಬೇಕೇ ಬೇಕಾಗತ್ತೆ ಚಾಟಿ ಅಂತ ಅದಕ್ಕೆ ಪರ್ಯಾಯ ಪದವಾಗಿ ನಾವು ಕನ್ನಡದಲ್ಲಿ ಹೇಳ್ಬೋದು ಶಾಕಟಿಕನು ಕ್ಷೇಪಣಿಯಿಂದ ಶಕಟವನ್ನಂತೂ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವ್ನು ನೀರಲ್ಲಿ ಹೋಗ್ತಿಲ್ಲ ಅದ್ರಲ್ಲಿ ಬಾರಿಸಿದ್ರೆ ಎರಡೇ ನಿಮಿಷಕ್ಕೆ ವಾಪಸ್ಸು ತಿರುಗಿಬಿಡ್ತೇವೆ ಅವುಗಳು ಸಾಕಬೇಕಾದಾಗ ಆಗ್ಬೇಕಾದ್ದು ಅಲ್ಲಿ ಇರುವ ವ್ಯಕ್ತಿಗಳಲ್ಲಿ ಇರುವ ಔದಾರ್ಯವನ್ನು ಕಂಡು ಅವರನ್ನು ಮುತುವರ್ಜದಿಂದ ಹೆಚ್ಚು ಗೌರವದಿಂದ ಕಾಣಬೇಕು ಹಾಗೆ ಕಷ ಕಷ ಅನ್ನೋದು ಚಾಟಿ ಅನ್ನುವ ಅರ್ಥದಲ್ಲಿ ಹಗ್ಗದ ಬಾರುಕೋಲು ಅನ್ನುವುದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು ನಿಮಗೆ ಆ ರಥದ ಚಿತ್ರದಲ್ಲಿ ಅಂದ್ರೆ ಅದು ಶಕಟದ ಚಿತ್ರ ಬಂಡಿ ಚಿತ್ರದಲ್ಲಿ ಎದುರುಗಡೆ ಕೂತವನ ಕೈಯಲ್ಲಿ ಒಂದು ಕಡ್ಡಿ ಅದರ ಹೀಗೆ ಬೆಂಡ್ ಆಗಿದ್ ಕಾಣುತ್ತೆ ಅದರ ತುದ ಈಗ ಹಗ್ಗ ಕಟ್ಟಿರ್ತಾರೆ ಅದು ಚಾಟಿ ಇಡೀ ಕೋಲಲ್ಲಿ ಹೊಡಿಲಿಕ್ಕೆ ಅದು ಏಟಾಗಿದೆ ಹಗ್ಗದ ಚಾಟಿಯಲ್ಲಿ ಹೊಡೆದ್ರೆ ಅವಾಗ ಅದಕ್ಕೆ ಏಟಾಗುತ್ತೆ ಆದ್ರೆ ಗಾಯ ಆಗಲ್ಲ ನೋವು ಮಾತ್ರ ಆಗುತ್ತೆ ಇದು ಆ ಶಾಟಿಯ ಉದ್ದೇಶ ಈ ಈ ಗಟ್ಟಿ ಪದಾರ್ಥದಲ್ಲಿ ಏಟು ಕೊಟ್ರೆ ಅದು ದೇಹದ ಒಳಗೆ ಚರ್ಮ ಅದು ಮೂಳೆ ಎಲ್ಲ ಮುರಿಯುವ ಸಾಧ್ಯತೆ ಇದೆ ಚರ್ಮಕ್ಕೆ ಏಟು ಬಿದ್ರೆ ಉರಿ ಬಂದ್ರೆ ಅದು ಮತ್ತೆ ಪರಿಹಾರ್ಯ ತಲೆನೂ ಆಗಲ್ಲ ಆದರೆ ಎಲ್ಲ ದೌರ್ಬಲ್ಯಗಳಿಂದ ಕೂಡಿದ್ದನ್ನೇ ಹಾಕಿಟ್ಕೊಂಡ್ರೆ ನಾವು ಯಾವುದನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಶಕಟ ಅನ್ನೋದಕ್ಕೆ ಸಂಬಂಧಪಟ್ಟಂತದ್ದು ಶಾಕಟಿಕ ಚಾಕಟಿಕ ಮತ್ತು ಶಕಟಕ್ಕೆ ಸಂಬಂಧಪಟ್ಟದ್ದು ಕಷಾ ಅನ್ನೋದು ಗೊತ್ತಾಯ್ತು ಅದು ಆಕಾರಾಂತವಾದ ಸ್ತ್ರೀಲಿಂಗದ ಶಬ್ದ ಕಷಾ ರಮಾ ಶಬ್ದದ ಹಾಗೆ ಕಷಾ ಖೇ ಕಷಾಹ ಕಷೇ ಕಷೇ ಕಷಾಹ ಕಷಯ ಕಷಾಂ ಕಷೇ ಕಷಾಹ ಕಷಯ ಕಷಾಭ್ಯಾಂ ಕಷಾಭಿ ಎಷ್ಟು ಇದರ ಮುಂದೆ ಮತ್ತೆ ಬರುವ ಶಬ್ದ ನದಿ ನದಿ ನದ್ಯ ಈ ಕಾರಾಂತ್ಯವಾದ ಕ್ಷೇಪಣಿ ಶಬ್ದದ ಹಾಗೂ ಸ್ತ್ರೀಲಿಂಗ ನಮ್ ನಿಮ್ಗೆ ನದಿ ಗೊತ್ತಿರುತ್ತೆ ಅಂತ ಅನ್ಕೊಂಡೆ ನಾನು ಆ ತೊಂದರೆ ಇಲ್ಲ ಈಗ ನಾವು ನೋಡ್ತಾ ನೋಡ್ತಾ ನದಿ ಶಬ್ದ ಗೊತ್ತಾಗುತ್ತೆ ನದಿ ನದ್ಯೌ ನದ್ಯ ಹೇ ನದಿ ನದೆ ಅನ್ನೋದು ರಮೆ ಗಂಗೆ ಹಾಗಾಗಿ ನದಿ ನದ್ಯೋ ನದ್ಯ ನದೀಂ ನದ್ಯೋ ನದೀ ಆ ಸಂಬೋಧನೆಯಲ್ಲಾದರೆ ಹೇ ನದಿ ಇಕಾರ ಅಂತ ಪುಲ್ಲಿಂಗದ ಹಾಗೆ ಹೇ ನದಿ ಹೇ ನದೇ ಹೇ ನದ್ ಈಕಾರಾಂತವಾದ ಸ್ತ್ರೀಲಿಂಗದ ಶಬ್ದದಲ್ಲಿ ನದ್ಯಾ ಅನ್ನೋದು ತೃತೀಯ ಪುಲಿಂಗದಲ್ಲಿ ರಾಮೇಣ ಅಂತಾಯ್ತು ಸ್ತ್ರೀಲಿಂಗ ಇಕಾರಾಂತದಲ್ಲಿ ಮತ್ಯ ಅಂತಾಯ್ತು ಪುನಃ ಇಕಾರಾಂತವಾದ ಪುಲ್ಲಿಂಗದಲ್ಲಿ ನದೀ ನದ್ಯೋ ನದ್ಯ ಹೇ ನದಿ ಹೇ ನದ್ಯೋ ಹೇ ನದ್ಯ ನದೀಂ ನದ್ಯೋ ನದೀ ನದ್ಯ ನದೀಭ್ಯಾಮ ನದಿಭ ಈ ಪಾಠದಲ್ಲಿ ನಾವು ನೋಡ್ಲಿಕ್ಕೆ ಇರೋದು ನದ್ಯ ಮುಂದಿದ್ ನೋಡ್ಬಿಡೋಣ ಒಂದ್ಸಲ ನದ್ಯೈ ನದಿಭ್ಯಾಂ ನದೀಭ್ಯ ನದ್ಯ ನದೀಭ್ಯಾಂ ನದಿಭ್ಯ ನದ್ಯ ನದ್ಯೋ ನದೀನಾ ನದ್ಯಾಂ ನದೌ ನದ್ಯೋ ನದಿಷು ನದೀಷು ಈಕಾರ ಅಂತ ಸ್ತ್ರೀಲಿಂಗ ಅಂತ ಗೊತ್ತಾಯಿತು ನದ್ಯಾ ಅನೂತೃತೀಯ ಭಕ್ತಿ ನದಿಭ್ಯಾಮ್ ಅಥವಾ ನದ್ಯ ಅಲ್ಲಿಗೆ ನದಿ ಶಬ್ದದ ಹಾಗೆ ಏನೇನಿದೆ ಅಂತ ಅಲ್ಲಿ ನೋಡಿದ್ರೆ ನೀವು ಗೌರಿ ವಾಣಿ ಸಖಿ ದೇವಿ ಕರ್ತರಿ ದಾತ್ರಿ, ಇದೆಲ್ಲ ಕೇಳಿರುವಂತಹದ್ದು ಇನ್ನು ಸರ್ತಿ ಲಕ್ಷ್ಮೀ ಶಬ್ದ ಎಲ್ಲ ನಾವು ನೋಡ್ತೇವೆ ಆದ್ರೆ ಅದು ಪ್ರಥಮ ಭಕ್ತಿಯಲ್ಲಿ ಮಾತ್ರ ಜೂರು ಅವ್ಯವಸ್ಥೆ ಅವ್ಯವಸ್ಥೆ ಅಂದ್ರೆ ಈ ರೂಪದ ಹಾಗೆ ಅನ್ಕೊಂಡ್ರೆ ಬೇರೆ ತರ ಇದೆ ಲಕ್ಷ್ಮೀ ಅಂತ ವಿಸರ್ಗ ಇರುತ್ತೆ ತರೀಹಿ ತಂತ್ರೀಹಿ ಶ್ರೀಹಿ ನೀವು ಶ್ರೀಹಿ ಅಂತೂ ಕಂಡಿರ್ತೀರಿ ಆ ದೇವಸ್ಥಾನಗಳಲ್ಲಿ ಅಥವಾ ಯಜ್ಞ ಯಾಗಾದಿಗಳಲ್ಲಿ ಗುರುಮಂಡಲವನ್ನು ಹಾಕುವಾಗ ಶ್ರೀ ಲಕ್ಷ್ಮೀ ತತ್ವದಿಂದ ಹಿಡಿದು ಜಗತ್ತಿನ ಎಲ್ಲ ಅವಳನ್ನು ಆಶ್ರಯಿಸದ ದೇವತೆಗಳ ಸಮೂಹವನ್ನು ಗುರುಗಳು ಅಂತ ತಗೊಂಡು ಭಗವಂತನೂ ಶ್ರೀನೇ ಆದ್ರೆ ಈಕಾರಾಂತವಾದ ಸ್ತ್ರೀಲಿಂಗದ ವಿಸರ್ಗದ ಜೊತೆಗಿನ ಅಕ್ಷರವನ್ನ ನಾವು ಬಳಕೆ ಮಾಡುವುದೇನಿದೆಯೋ ಅದು ಸಮಸ್ತ ದೇವತಾ ಸಮೂಹದ ಸಮೂಹಗಳನ್ನು ನೆನಪಿಸುವಂತಹ ಶ್ರೀ ಕೊನೆಗೆ ಯಾವುದೋ ಒಂದು ಗುರುಗಳನ್ನು ಸ್ಮರಣೆ ಮಾಡಿ ಮುಗಿಸ್ಬಿಡ್ತಾರೆ ಆದ್ರೆ ಅದು ಸಕಲ ದೇವತಾ ಪ್ರತೀಕವಾಗಿ ಈಕಾರಾಂತವಾದ ವಿಸರ್ಗ ಸಹಿತವಾದ ಶಬ್ದವನ್ನು ನಾವು ಗಮನಿಸಬಹುದು ಸರಿ ನದಿ ಶಬ್ದ ಆಯ್ತು ಇನ್ನು ಹಾ ಹೇಳಿ ತರೀ ಅಂದ್ರೆ ಏನರ್ಥ ಆಚಾರ್ಯ ತರೀಹಿ ಅಂದ್ರೆ ಅಹ್ ದಾಟಿಸುವಂಥದ್ದು ಆ ಈಗ ಹ್ಮ್ ಎಲ್ಲಿ ಬಳಸ್ತಾರೆ ಹ್ಮ್ ಈಗ ಆ ತರಣ ಹೌದು ಹೌದು ತರಣ ಅನ್ನೋ ಶಬ್ದ ಇದೆ ಆ ಎರಡು ಮುಖಗಳಲ್ಲಿ ಆ ಶಬ್ದ ಆ ಪ್ರಯೋಗ ಆಗತ್ತೆ ಒಂದು ತರ ಅನ್ನೋ ಶಬ್ದ ಈ ಗುಡ್ ಬೆಟರ್ ಬೆಸ್ಟ್ ಹೇಳುವಾಗ ಎಲ್ಲಿ ಬಳಸ್ತಾರೆ ತರ ಶ್ರೇಷ್ಠ ತರ ಅಂತ ಬಳಸ್ತಾರೆ ಅವರು ಶ್ರೇಷ್ಠ ತರರು ಶ್ರೇಷ್ಠತಮರು ವಿದ್ವತ್ತರ ವಿದ್ವತ್ತಮ ಅಂತ ಅಲ್ಲಿ ಸ್ತ್ರೀಲಿಂಗದ ಶಬ್ದ ಆದಾಗ ವಿದ್ ಶ್ರೇಷ್ಠ ತರೀ ಶ್ರೇಷ್ಠ ತರೀ ಇನ್ನೊಂದು ತರೀ ಅನ್ನುವ ಶಬ್ದ ದಾಟಿಸುವುದು ಅನ್ನುವ ಅರ್ಥದಲ್ಲಿ ಆ ನೋಡು ಅದರ ರೂಪ ಚಿತ್ರಗಳಲ್ಲಿ ಆದ್ರೂ ಸಿಕ್ಕಿದ್ರೆ ಆಮೇಲೆ ನಾನು ಕಳಿಸ್ತೇನೆ ತಂತ್ರೀಹಿ ಅನ್ನೋದು ಕೂಡ ಹಾಗೇನೆ ತಂತ್ರ ಅಂದ್ರೆ ಅಹ್ ಚಟುವಟಿಕೆ ತಂತ್ರೀಹಿ ಅಂದ್ರೆ ಕ್ರಿಯಾ ನಿರ್ ನಿರ್ವಾಹಕಳು ಅಂತ ಅರ್ಥ ಒಂದು ರೀತಿಯಲ್ಲಿ ಜವಾಬ್ದಾರಿಯನ್ನು ತಗೊಂಡು ಕಾರ್ಯವನ್ನು ನಿರ್ವಹಿಸುವಳು ಅಂತ ಅರ್ಥ ಸಾರಿ ಹಾ ಕೇಳಿ ನಾರಿ ಚಕ್ರಂ ಆವಾಂ ಇವಾಂ ಎಷ್ಟು ಶಬ್ದ ಬಂತಲ್ಲ ನಾರಿ ಅದು ನದಿ ಶಬ್ದದ ಹಾಗೆ ನಾರಿ ನಾರ್ಯೌ ನಾರ್ಯ ಹೇ ನಾರಿ ಹೇ ನಾರಿ ಹೇ ನಾರ್ಯ ನಾರೀಂ ನಾರ್ಯೌ ನಾರೀ చక్రం శకటం శబ్దా చక్రం చక్రె చక్రాణి షకటం చక్రే చక్రాణ చక్రేణ చక్రాభ్యాం చక్రై చక్రేణ తృతీయ విభక్తి ఏకవచన చక్రాభ్యాం చక్రై చక్రాభ్యాం తృతీయ విభక్తి ద్వివచన చక్రై తృతీయ విభక్తి బహువచన ఆ ఈకారాంతవాద ఈాంతవాద స్త్రీలింగదశ నదీ శబ్ద మత్ నారీ శబ్దయు అదామేలే ఆం ಮತ್ತೆ ಯುವಾಂ ಈ ಎರಡು ಪದಗಳು ಹಿಂದೆ ಅಹಂ ಆ ಮತ್ತು ಯು ಅಂತ ಎರಡು ಶಬ್ದಗಳನ್ನ ಬಳಸಿದ್ದಿತ್ತು ಈಗ ಆವಾಂ ಮತ್ತು ಯುವಾಂ ಅಹಂ ಆವಾಂ ವಯಂ ತ್ವಂ ಯುವಾಂ ಯು ಎಂ ಆವಾಂ ಯುವಾಂ ಈ ಎರಡು ಶಬ್ದಗಳು ನಾವಿಬ್ಬರು ನೀವಿಬ್ಬರು ಅನ್ನುವ ಅರ್ಥದಲ್ಲಿ ಪ್ರಯೋಗ ಇದೆ ಆವಾಂ ಅಹಂ ಅಂತ ನಾನು ನಾವಿಬ್ಬರು ತ್ವಮ್ ಅಂದ್ರೆ ನೀನು ನೀವಿಬ್ಬರು ಅಂತ ಯುವಂ ಅನ್ನೋ ಶಬ್ದವನ್ನ ಬಳಸಿದ್ ಬಳಸುವುದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಇದು ಒಂದೊಂದೇ ಶಬ್ದವನ್ನ ಸುಲಭ ಸುಲಭ ಮಾಡ್ಲಿಕ್ಕೋಸ್ಕರ ಆವಾಂ ಯುವಾಂ ಅನ್ನೋ ಶಬ್ದವನ್ನ ಹೇಳ್ತಾ ಇದ್ದಾರೆ ಆವಾಂ ಶಕಟೇನ ಗೃಹಂ ಗಚ್ಚಾವಹ ಆವಾಂ ನಾವಿಬ್ಬರು ಶಕಟೇನ ಬಂಡಿಯಿಂದ ಗೃಹಂ ಮನೆಯನ್ನು ಗಚ್ಚಾವಹ ಹೋಗುತ್ತೇವೆ ಮನೆಯನ್ನು ಕುರಿತು ಹೋಗುತ್ತೇವೆ ಅಂದ್ರೆ ಬಂಡಿಯಿಂದ ನಾವು ಮನೆಗೆ ಹೋಗ್ತೀವಿ ಅಂತ ಹೀಗೆ ಹೇಳುವುದನ್ನು ಸಂಸ್ಕೃತದಲ್ಲಿ ಸ್ಪಷ್ಟವಾಗಿ ಆವಾಂ ಶಕಟೇನ ಗೃಹಂ ಗಚ್ಚಾವಹ ಹೋಗ್ತೀವಿ ಅನ್ನುವ ಶಬ್ದ ನಾವು ಕನ್ನಡದಲ್ಲಾಗುವಾಗ ಇಬ್ರಿಗೂ ಆಗುತ್ತೆ ಮೂವರಿಗೂ ಆಗುತ್ತೆ ಆದ್ರೆ ಸಂಸ್ಕೃತದಲ್ಲಿ ಆ ಶಬ್ದ ಅಂತ ಅನ್ನೋದು ಆವಾಂ ಅನ್ನುವ ಶಬ್ದ ದ್ವಿವಚನದಲ್ಲಿ ಇರುವುದಾದ್ನಾಗಿ ಗಚ್ಚಾವಹ ಅನ್ನುವ ವಿವಚನದ ರೂಪವನ್ನೇ ಬಳಸ್ಕೊಳ್ಬೇಕು ನಾವು ಅಂದ್ರೆ ಆ ವ್ಯತ್ಯಾಸ ಆದ ತಕ್ಷಣ ಏನೋ ವಾಕ್ಯದಲ್ಲಿ ತಪ್ಪಿದೆ ಅಂತ ಗೊತ್ತಾಗುತ್ತೆ ನಾವೆಲ್ಲೋ ಬರ್ಕೊಂಡಿದ್ದ ತಪ್ಪಾಗಿರುತ್ತೆ ಅಥವಾ ನಾವು ಅನ್ಕೊಂಡಿದ್ದ ತಪ್ಪಾಗಿರುತ್ತೆ ರೂಪ ಕೂಡುದಿಲ್ಲ ರೂಪ ಕೂಡಬೇಕು ಅಂತಂದ್ರೆ ಆವಾಂ ಗಚ್ಛಾವಹ ಅನ್ನೋದು ಅತ್ಯಂತ ಮುಖ್ಯವಾದ ಸಂಗತಿ ಗಚ್ಚಾವಹ ಗ್ಚತಿ ಗಚ್ಚತ ಗಚ್ಚಂತಿ ಇದು ಪ್ರಥಮ ಪ್ರಥಮ ಪುರುಷ ಆಯಿತು ಆವಾಂ ಶಬ್ದ ಯಾವತ್ತು ಪಟ್ಟೆ ಮಾತಾಡುತ್ತೆ ಗಚ್ಚಸಿ ಅನ್ನೋದಕ್ಕೆ ತ್ವಮ್ ಅನ್ನೋದನ್ನು ಬಿಟ್ಟು ಇನ್ಯಾವ ಪದ ಹಾಕ್ಲಿಕ್ಕೂ ಆಗಲ್ಲ ಹಾಕದೇ ಇರಬಹುದು ಗಚ್ಚಸಿ ಕದಾ ಗಚ್ಚಸಿ ಅಂತ ಕೇಳುವಾಗ ತ್ವಮ್ ಅಂತ ಹಾಕದೇ ಇರಬಹುದು ಆದರೆ ಅದರ ಅಭಿಪ್ರಾಯ ತೊಮ್ ಅಂತಾನೆ ತೊಮ್ ಕದಾ ಗಚ್ಚಸಿ ನೀನ್ ಯಾವಾಗ ಹೋಗ್ತಿ ಅಂತ ಹಾಗಾಗಿ ಆ ನಿಮ್ಗೆ ನೆನ್ಪಿಟ್ಕೊಂಡು ತಪ್ಪಿಲ್ಲದಂತೆ ಆ ವಿಷಯವನ್ನು ಮುಂದುವರಿಸಬಹುದಾದದ್ದು ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಮಧ್ಯಮ ಪುರುಷ ಬಂತು ಅಂದ್ರೆ ಅದು ಅಹಂ ಶಬ್ದದ್ದೇ ಮಧ್ಯಮ ಪುರುಷ ಬಂತು ಅಂದ್ರೆ ಅದು ತ್ವಮ್ ಶಬ್ದದ್ದೇ ರೂಪಗಳನ್ನು ಅಪ್ ಅಕ್ಸೆಪ್ಟ್ ಮಾಡುತ್ತೆ ಬೇರೆ ರೂಪಗಳನ್ನು ಅಲ್ಲಿ ತಗೊಳ್ಳುದೇ ಇಲ್ಲ ಉತ್ತಮ ಪುರುಷ ಬಂದ್ರಂತೂ ಅಹಂ ಶಬ್ದವೇ ನಾನು ನನ್ನನ್ನು ನನ್ನಿಂದ ನನಗೋಸ್ಕರ ನನ್ನ ದಿಸೆಯಿಂದ ನನ್ನ ಆಸೆಗೆ ಅನ್ನುವ ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ತ್ವಮ್ ಅಹಂ ಅನ್ನೋ ಶಬ್ದಕ್ಕೆ ನಾನು ಅನ್ನೋದನ್ನೇ ಅರ್ಥವಾಗಿಟ್ಟುಕೊಂಡು ಉತ್ತಮ ಪುರುಷ ಬರುತ್ತೆ ಅದನ್ನಾಗಿ ತ್ವಂ ಶಬ್ದದಿಂದಾಗಿ ಮಧ್ಯಮ ಪುರುಷ ಯಾವ ಧಾತು ಬೇಕಾದ್ರೂ ತಗೊಂಡ್ರು ಯಾವ ಲಕಾರ ಬೇಕಾದ್ರೂ ತಗೊಂಡ್ರು ಅದೇ ರೂಪ ಆಗುತ್ತೆ ಹೊರತು ಬೇರೆ ಬೇರೆ ರೂಪ ಆಗುದಿಲ್ಲ ಅಂದ್ರೆ ಕ್ರಿಯಾ ವಿಶ್ ಪದಗಳ ಬಳಕೆಯಲ್ಲಿ ಆ ಧಾತುವನ್ನು ಬಳಸಿಕೊಂಡಾಗ ಧಾತು ಬಿಟ್ಟು ಬೇರೆನೆ ಬಳಸ್ತಾರೆ ಎಂದಾಗ ಅದು ಗೊತ್ತಾಗುತ್ತೆ ಮುಂದೆ ತು ಇತ್ಯಾದಿಗಳನ್ನು ಬಳಸುವಂತದ್ದಿದೆ ಅದರಿಂದಾಗಿ ಆವಾಂ ಶಕಟೇನ ಗೃಹಂ ಗಚ್ಚಾವ ನಾವಿಬ್ಬರು ಬಂಡಿಯಿಂದ ಮನೆಯನ್ನು ಹೋಗುತ್ತೇವೆ ಮನೆಯನ್ನು ಕುರಿತು ಹೋಗುತ್ತೇವೆ ಶಕಟ ಅಂತ ಅನ್ನೋದು ಹೋಗುವ ಕ್ರಿಯೆಗೆ ನಮಗೆ ಕಾರಣವಾದದ್ರಿಂದಾಗಿ ಅದರ ತೃತೀಯ ವಿಭಕ್ತಿ ಬಂತು ಅಂತ ಮತ್ತೆ ಮುಂದೆ ನಾವು ಅದರ ಮತ್ತಷ್ಟು ವಿವರವನ್ನು ತಿಳ್ಕೊಳ್ಳೋಣ ಇಷ್ಟಂತೂ ನೆನಪಿರ್ಲಿ ಯಾವುದರಿಂದ ಕೆಲಸ ಆಗುತ್ತೋ ಅಲ್ಲಿ ತೃತೀಯ ಬರುತ್ತೆ ಬಾಣದಿಂದ ಸತ್ತ ಬಾಣೇನ ಹತಃ ಲೋಟೆಯಿಂದ ಕುಡಿದ ಚಷಕೇನ ಅಥವಾ ಚಷಕೇನ ತಾಡಿತ ಅವನು ಲೋಟೆಯಲ್ಲೇ ಹೊಡೆದು ಬಿಟ್ಟ ಹೊಡೆಯುವ ಕ್ರಿಯೆಗೆ ಕಾರಣವಾದದ್ದು ಯಾವುದು ಕಾರಣಭೂತವಾದ ನಿಮಿತ್ತವಾಗಿರಬಹುದು ಉಪಾದಾನ ಆಗಿರಬಹುದು ಅಥವಾ ಪ್ರಧಾನ ಕಾರಣವೇ ಆಗಿರಬಹುದು ಹಾಗಾಗಿ ತೃತೀಯ ವಿಭಕ್ತಿಯ ಪ್ರಯೋಗ ಮಾಡುವಾಗ ಅಲ್ಲಿ ನಮಗೆ ಬೇಕಾದ್ದು ಕಾರಣ ಸ್ವರೂಪವಾದಂತಹ ಶಬ್ದ ಅದಕ್ಕೆ ತೃತೀಯ ಬರುತ್ತೆ ಕಾರಣ ಸ್ವರೂಪವಾದ ಶಬ್ದ ಹುಲ್ಲಿಂಗನೂ ಆಗ್ಬೋದು ಸ್ತ್ರೀಲಿಂಗನಾದ ಆಗ್ಬಹುದು ನಪುಂಸಕಲಿಂಗನೂ ಆಗ್ಬಹುದು ಆದರೆ ನೀನು ಅಂತ ಹೇಳಿದಾಗ ಮಧ್ಯಮ ಪುರುಷ ಅವನು ಅಥವಾ ಅವನು ಅಥವಾ ಅದು ಹೇಳುವಾಗ ಅದು ಉತ್ತಮ ಪ್ರಥಮ ಪುರುಷ ನಾನು ಅನ್ನುವ ಶಬ್ದ ಬಂದ್ರೆ ಉತ್ತಮ ಪುರುಷ ನಾನು ಅಂತ ಬಂದ್ರೆ ಗಚ್ಚಾಮಿ ಪಿಬಾಮಿ ಲಿಖಾಮಿ ವದಾಮಿ ಅಹಂ ಗಚ್ಚತಿ ಆಗಲ್ಲ ಅಹಂ ಗಚ್ಚಾಮಿ ನಾನು ಹೋಗುತ್ತೇನೆ ತ್ವ ಗಚ್ಚಸಿ ಸಹ ಗಚ್ಚತಿ ನನಗೆ ಗಚ್ಚತಿ ಗ್ಚಸಿ ಗಚ್ಚಾಮಿ ಅನ್ನುವ ಮೂರು ಪ್ರಯೋಗಗಳಿಗೆ ಮೂರು ರೀತಿಯಾದ ಪುರುಷರಿದ್ದಾರೆ ಪ್ರಥಮ ಪುರುಷ ಮೂರನೇವನು ಮಧ್ಯಮ ಪುರುಷ ನನ್ನ ಎದುರುಗಡೆ ಇರುವವನು ಉತ್ತಮ ಪುರುಷ ನಾನು ನಾನು ಅನ್ನೋದು ಬಂತು ಅಂದ್ರೆ ಅಲ್ಲಿ ಉತ್ತಮ ಪುರುಷವೇ ಲೆಕ್ಕ ಅಥವಾ ಉತ್ತಮ ಪುರುಷ ಇದ್ರೆ ಅಲ್ಲಿ ನಾನು ಅನ್ನೋದಕ್ಕೆ ಸಂಬಂಧಪಟ್ಟ ವಿಭಕ್ತಿಯನ್ನೇ ಯೋಚನೆ ಮಾಡಬೇಕು ಹೊರತು ಬೇರೆ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಇದು ನಮಗೆ ಗೊತ್ತಿರಬೇಕಾದ ಸಂಗತಿ ಆವಾಂ ಶಕತೆಯನ್ನು ಗೃಹಂ ಗಚ್ಚಾವಹ ಯುವಾಂ ಯಂ ನೌಕೆಯ ನದೀಂ ತರಥಃ ಯುವಾಂ ನೌಕೆಯ ನದೀಂ ತರಥಃ ನೀವಿಬ್ಬರು ನೌಕೆಯಿಂದ ನದಿಯನ್ನು ದಾಟುವಿರಿ ತರಥಃ ತರಸಿ ತರಥಃ ತರಥ ಯುವಾಂ ಅಂದ್ರೆ ನೀವಿಬ್ರು ನೌಕೆಯ ಹಿಂದೆನಾ ನೌಕಾ ಶಬ್ದದ ಆಕಾರಾಂತವಾದ ಶ್ರೀಲಿಂಗದ ಶಬ್ದ ಅಂತ ಹೇಳುವಾಗ ಅದರ ತೃತೀಯ ವಿಭಕ್ತಿಯನ್ನ ನೌಕಯ ಅಂತ ಹೇಳಿದ್ದೆ ಈ ನೀವಿಬ್ಬರು ನೌಕೆಯಿಂದಲೇನೆ ನದಿಯನ್ನ ದಾಟುವಿರಿ ನದೀ ಅದಕ್ಕೋಸ್ಕರ ನದಿ ಶಬ್ದ ಹಾಕಿದ್ದು ದಾಟಬೇಕು ಅಂದ್ರೆ ನದಿ ಆಗ್ಬೇಕು ಅಥವಾ ಹೊರತು ನೀರ್ ಆಗ್ಬೇಕು ಹೊರತು ರಸ್ತೆ ದಾಟಿದ್ವಿ ಮರ ದಾಟಿದ್ವಿ ತೋಟ ದಾಟಿದ್ವಿ ಅಂತ ಹೇಳಲಿಕ್ಕೆ ಆಗಲ್ಲ ನೀರು ನೀರಿನ ಸಂಪರ್ಕ ಸಂಬಂಧವುಳ್ಳ ಪದಾರ್ಥ ಆ ಯಾವುದೋ ಒಂದು ಭಾಗದ ದಾಟುವುದು ಅನ್ನುವ ಅಹ್ ಅಂದ್ರೆ ಹಡಗು ಅಥವಾ ನೌಕೆಯ ದಾಟುವುದು ಅನ್ನೋದಕ್ಕೆ ನೀರು ಅನ್ನೋದೇ ಮುಖ್ಯ ಆಧಾರ ವಸ್ತು ಆದ್ರಿಂದಾಗಿ ನದೀಂ ತರಥ ನೌಕೆಯ ನದಿ ನದಿಯನ್ನು ತರಥಹ ದಾಟುವಿರಿ ನಾವಿಕ ಕ್ಷೇಪಣ್ಯ ನೌಕಾಂ ಕ್ಷಿಪತಿ ನಾವಿಕ ನಾವಿಕನು ಕ್ಷೇಪಣ್ಯ ಹುಟ್ಟಿನಿಂದ ನೌಕಾಂ ದೋಣಿಯನ್ನು ಕ್ಷಿಪತಿ ಹಿಂದಕ್ಕೆ ತಳ್ಳುತ್ತಾನೆ ನೀರನ್ನು ಹಿಂದಕ್ಕೆ ತಳ್ಳುತ್ತಾನೆ ನೌಕ ಇದು ಮುಂಡಕ್ಕೆ ತಳ್ಳುವುದು ನೀರನ್ನ ಹಿಂದಕ್ಕೆ ತಳ್ಳಿದ್ರೆ ನೌಕಾಂಕ್ಷಿಪತಿ ಮುಂದಕ್ಕೆ ತಳ್ಳು ಒಟ್ಟು ತಳ್ಳುವುದು ಅಂತ ಅರ್ಥ ಆ ಆದ ಆದ್ಮ ಅದರಿಂದಾಗಿ ಹೂತದ್ದವನ್ನ ನೋಡಿದ್ರೆ ಅನೇಕ ಹಿಂದೆ ಹೋಗ್ತಾ ಇದ್ದಾನೆ ಅಂತ ನಮ್ಗನ್ಸುತ್ತೆ ಆದ್ರೆ ನಾವು ಹೋಗ್ಬೇಕಾದ ಗುರಿ ಇರುದು ಆ ಕಡೆ ಅದರಿಂದಾಗಿ ಮುಂದಕ್ಕೆ ಹೋಗುದೇ ಅದರ ಲಕ್ಷಣ ಆದ್ರೆ ನೋಡುವಾಗ ಏನು ಹಿಂದಕ್ ಮಾಡ್ತಾ ಇದ್ದಾನಾ ಗಾಡಿಯನ್ನ ಅವನ ಆ ಕಡೆ ತಿರುಗಿ ಈ ಕಡೆ ನೀರಿನ ಭಾಗವನ್ನು ಹೇಳದ್ರೆ ಹಿಂದಕ್ಕೆ ಹೋಗ್ತಾ ಇದ್ದಾನೆ ಅಂತ ದೂರದಲ್ಲಿದ್ದವನಿಗೆ ಅನ್ಸುತ್ತೆ ಆದ್ರೆ ಅವನು ಆ ಕಡೆ ಹೋಗ್ಬೇಕಾದದ್ರಿಂದಾಗಿ ಆ ರೀತಿಯಾಗಿ ಕೂತು ಎರಡೂ ಕೈಗಳಿಂದ ಮಾಡುವುದಿದೆ ಕೆಲವರು ಎರಡು ಜನರನ್ನ ಇಟ್ಕೊಂಡು ಒಂದು ಆ ಕಡೆ ಒಂದು ಈ ಕಡೆ ಸಣ್ಣದಾದ್ರೆ ಒಬ್ಬನೇ ಎರಡು ಕ್ಷೇಪಣೆಗಳನ್ನ ಆ ದೂಡುವುದನ್ನು ನಾವು ನೋಡ್ತೇವೆ ಎರಡು ಹುಟ್ಟುಗಳನ್ನು ಹಾಕಿ ಸಮುದ್ರದಲ್ಲಿ ನದಿಯಲ್ಲಿ ದಾಟುವುದನ್ನ ನಾವು ನೋಡ್ತೇವೆ ಅದು ನದಿಯಲ್ಲಿ ದಾಟ್ ಸಮುದ್ರದಲ್ಲಿ ದಾಟುವುದು ಅಂದ್ರೆ ಅತ್ಯಂತ ಅಷ್ಟೇ ಅದರ ಒಳಗೆ ಹೋಗಿ ಸಮುದ್ರವನ್ನು ದಾಟ್ಲಿಕ್ಕೆ ಆಗುದಿಲ್ಲ ಆದ್ರಿಂದಾಗಿ ನಾವಿಕ ಕ್ಷೇಪಣ್ಯ ನೌಕಂ ಕ್ಷಿಪತಿ ನಾವಿಕನು ಹುಟ್ಟಿನಿಂದ ನೌಕೆಯನ್ನು ದಾಟ್ ದಾಟುತ್ತಾನೆ ತರತಿ ಪುಲವನ ತರ ತರ ತರಣಯೋ ಅಂತ ಧಾತು ತರತಿ ಅಂದರೆ ದಾಟುತ್ತಾನೆ ಕ್ಷಿಪತಿ ಸ್ವಾರಿ ಕ್ಷಿಪತಿ ಕ್ಷಿಪು ನಿರಸನೆ ಅಂತ ಧಾತು ಅದರಲ್ಲಷ್ಟು ಪ್ರಥಮ ಏಕ ಕ್ಷಿಪತಿ ಕ್ಷಿಪತಃ ಕ್ಷಿಪಂತಿ ಕ್ಷಿಪಸಿ ಕ್ಷಿಪಥ ಕ್ಷಿಪಥ ಕ್ಷಿಪಾಮಿ ಕ್ಷಿಪಾವಹ ಕ್ಷಿಪಾಮಹ ಅನ್ನೋದು ಅಲ್ಲಿ ವಾಕ್ಯದಲ್ಲಿ ಕಂಡ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಎಷ್ಟು ಸರಳ ಮಾಡಿದ್ದಾರೆ ಅಂದ್ರೆ ಒಂದೊಂದೇ ಧಾತು ಗೊತ್ತಾಗ್ತಾ ಹೋಗ್ತಾ ಇದೆ ಒಂದೊಂದೇ ಶಬ್ದಗಳನ್ನು ಬಳಸುವುದಾಗ್ತಾ ಇದೆ ಒಂದೊಂದೇ ವಿಭಕ್ತಿಗಳು ಮುಂದೆ ಹೋಗ್ತಾ ಇದೆ ಒಂದೊಂದೇ ಶಬ್ದಗಳ ಆ ರೂಪಗಳಲ್ಲಿ ಪುಲ್ಲಿಂಗ ಶ್ರೀಲಿಂಗನ ಪುಂಸಕಲಿಂಗಕ್ಕೆ ಆ ತತ್ ಯಾವುದು ಸರ್ವನಾಮ ಪದಗಳು ಒಂದು ಕಡೆಯಿಂದ ಬೆಳೀತಾ ಇದೆ ಇನ್ನೊಂದು ಕಡೆಯಿಂದ ಲೋಕದ ಬಳಕೆ ವಸ್ತುಗಳಲ್ಲಿರುವ ಶ್ರೀಲಿಂಗ ಪುಲ್ಲಿಂಗನ ಪುಂಸಕಲಿಂಗದ ಬಳಕೆ ಉದಾಹರಣೆಗಳನ್ನು ಕೊಡ್ತಾ ಇರುವುದನ್ನು ನಾವು ನೋಡ್ತೇವೆ ಆದ್ರಿಂದಾಗಿ ನಾವಿಕ ಕ್ಷೇಪಣ್ಯ ನೌಕಾಂ ಕ್ಷಿಪತಿ ಅನ್ನೋಲ್ಲಿ ನೌಕಾಂ ಹೀಗೆ ಶಬ್ದಗಳ ಬಳಕೆಯಲ್ಲೂ ಆಯ್ಕೆಯಲ್ಲೂ ಬಹಳ ಚೂಸಿಯಾಗಿ ಈ ಪಾಠವನ್ನ ಇದರ ನಿರ್ವಾಹಕರು ಸುಮಾರು ನೂರಿಪ್ಪತ್ತು ವರ್ಷದ ಹಿಂದೆ ಆ ವ್ಯಾಸಾಚಾರ್ಯರು ಅಂತ ಆ ಒಬ್ಬ ಮೇಧಾವಿ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ ಅವ್ರು ಇನ್ನೊಬ್ರು ಅಣ್ಣ ತಮ್ಮಂದ್ರು ಸೇರಿ ಈ ಪಾಠಗಳನ್ನು ರೂಪಿಸಿದವರು ಅದನ್ನ ಆಮೇಲೆ ನಾವು ಇದರ ಹೆಡ್ಲೈನಲ್ಲಿ ವ್ಯಕ್ತಿ ಒಬ್ರು ಪ್ರಿಂಟ್ ಮಾಡಿ ಅದನ್ನ ಸಮಾಜಕ್ಕೆ ಮುಟ್ಟಿಸಿದ್ರು ಅನ್ನೋದು ಇತಿಹಾಸ ಆದರೆ ಅವತ್ತಿಂದ ಇವತ್ತಿನ ತನಕ ಈ ಪಾಠಗಳು ಸಂಸ್ಕೃತ ಕಲೀಲಿಕ್ಕೆ ಅಷ್ಟೇ ರಿಲೇಟೆಡ್ ಅನ್ನೋದಕ್ಕೆ ಒಂದು ಒಳ್ಳೆ ಜ್ವಲಂತ ಉದಾಹರಣೆ ಇಷ್ಟು ವರ್ಷ ಆದ್ರೂ ಕಲಿಯುವ ವಿಷಯದಲ್ಲಿ ಎಲ್ಲೋ ಮೆಥಡಾಲಜಿ ಚೂರು ಬದಲಾಯಿಸಿರ್ಬಹುದು ಶಾಲೆಗಳಲ್ಲಿ ಆದರೆ ಕಲಿಯಬೇಕಾದ್ದಿದೆ ಭಾಷೆಯನ್ನು ಕಲಿಯುವಾಗ ಬೇಕಾದ್ದು ಎಲ್ಲ ಕಾಲದೂ ಒಂದೇ ರೀತಿ ಇರುತ್ತೆ ಅನ್ನುವಂತಹ ನಿಶ್ಚಯವನ್ನು ಹೊಂದುವ ಈ ಪಾಠದ ವೈಶಿಷ್ಟ್ಯವನ್ನು ನಾವು ಗಮನಿಸದೆ ಸುಮ್ಮನೆ ಪಾಠ ಅಂತ ಕೇಳಿದರೆ ಅದರ ಮಹತ್ವವೇ ಅರ್ಥ ಆಗುದಿಲ್ಲ ತುಂಬ ಒಳ್ಳೆಯ ಕಾನ್ಸೆಪ್ಟ್ ಪಾಠ ಮಾಡುವವರಿಗೂ ಪಾಠ ಮಾಡಿಸಿಕೊಳ್ಳುವವರಿಗೂ ಒಳ್ಳೆಯ ಕನೆಕ್ಷನ್ ಅನ್ನು ಹುಟ್ಟಿಸುವ ಮತ್ತು ವಿಷಯವನ್ನ ಹೃದಯಕ್ಕೆ ಧಾರಣೆ ಮಾಡಿ ಕಾಗುವ ರೀತಿಯ ಅದರ ಅಭ್ಯಾಸ ಬೇಕು ಅಭ್ಯಾಸ ಮಾಡದೆ ಪಾಠದಲ್ಲಿ ಕೂತು ನಾವು ಮೂರ್ನಾಲ್ಕು ವರ್ಷ ಹೋದ್ವಿ ನನಗೆ ಸಂಸ್ಕೃತ ಬರಲಿಲ್ಲ ಅಂದ್ರೆ ಯಾರಿಗೂ ಸಂಸ್ಕೃತ ಬರಲ್ಲ ಬರ್ತಾನೂ ಇರ್ಲಿಲ್ಲ ಗುರುಗಳನ್ನ ಮಾರ್ಗದರ್ಶನ ಪಡೀಲಿಕ್ಕೆ ಆಯ್ಕೆ ಮಾಡಬೇಕು ಹೊರತು ದಾರಿಯಲ್ಲಿ ಹತ್ಕೊಂಡು ಹೋಗುವ ಯಂತ್ರ ಅಲ್ಲ ಅವರು ಕರ್ಕೊಂಡು ಹೋಗಿ ಆ ಕಡೆ ಬಿಡ್ತಾರೆ ಅಂತಿಲ್ಲ ಅಂದ್ರೆ ಅವರಲ್ಲಿ ಸೇವೆ ಮಾಡೋದ್ರಿಂದ ಅಂತ ಅನುಕೂಲ ಕೆಲವೊಮ್ಮೆ ಆಗುವುದುಂಟು ಡೆಲ್ಲಿಗೆ ಹೋಗ್ಬೇಕಿದ್ದ ಇರುವೆ ಯಾರೋ ಒಬ್ಬ ಡೆಲ್ಲಿಯ ಫ್ಲೈಟ್ನ ಪೆಟ್ಟಿಗೆಯಲ್ಲಿ ಸೇರ್ಕೊಂಡ್ಬಿಡ್ತು ಅಲ್ಲಿ ಹೋಗಿ ತೆಗ್ದಾಗ ಇಳಿದು ಹೋಯ್ತು ಅದರ ದಾರಿ ಕ್ರಮಿಸಿತ್ತು ಗುರುಗಳ ಅನುಗ್ರಹದಿಂದ ದಾರಿ ಸುಲಭ ಆಗುತ್ತೆ ಇನ್ಯಾವುದೋ ಒಂದು ಕಾರಣದಿಂದ ನಾವು ಅನ್ಕೊಂಡ ಕೆಲಸಗಳೆಲ್ಲ ಸಲೀಸಾಗಿ ನಡೆದು ಹೋಗುತ್ತೆ ಆದರೆ ಕಲಿಬೇಕು ಪ್ರಯತ್ನ ನಿರಂತರ ಅಧ್ಯಯನದ ದಾರಿಯಲ್ಲಿ ಇರಬೇಕು ಈ ಆ ಸಂದರ್ಭದಲ್ಲಿ ಮಾತ್ರ ನಮಗೆ ಕೆಲವು ವಿಷಯಗಳು ಇನ್ನೂ ಸ್ಪಷ್ಟ ಆಗುತ್ತೆ ಅದನಗೆ ಕ್ಷಿಪತಿ ಶಾಕಟಿಕ ಕಷಾಯ ವೃಷಭೌ ತಾಡಯತಿ ವೃಷಭವು ಇದೆ ಆದ್ರೂ ತಾಡಯತಿ ಯಾಕೆ ಅಂತ ಚೂರು ತಲೆ ಕೆಡಿಸ್ಕೊಂಡ್ರೆ ಋಷಭಕ್ಕೆ ತಾಡೆಯತಿಗೆ ಏನ್ ಸಂಬಂಧ ಪೆಟ್ಟು ತಿನ್ನ ತರ ಪೆಟ್ಟು ಕೊಡ್ತಿಲ್ಲ ಪೆಟ್ಟು ಕೊಡುವಂತಹ ವ್ಯಕ್ತಿ ಶಾಕಟಿಕ ಆದ್ರಿಂದಾಗಿ ಋಷಭಗಳು ಎರಡು ಇರ್ಲಿ ಹತ್ತಿರ್ಲಿ ಅವನೊಬ್ಬನೇ ಅದನ್ನ ನಿರ್ವಹಣೆ ಮಾಡ್ತಾನೆ ಅಂತಂದಾಗ ಅದು ಮತ್ತೊಂದು ಶಬ್ದದ ಬಳಕೆಗೆ ಅವಕಾಶ ಕೊಡ್ತು ಕಷಾಯ ಕಷ ಕಷಾಯ ಕಷಾಯ ಅಂದ್ರೆ ಹಗ್ಗದಿಂದ ಅಥವಾ ಚಾಟಿಯಿಂದ ವೃಷಭವು ತಾಡೆಯತಿ ವೃಷಭಗಳೆರಡನ್ನೂ ಹೊಡೆಯುತ್ತಾನೆ ಹೊಡೆಯನ್ ಒಬ್ನೇ ಆದ್ರಿಂದಾಗಿ ತಾಡಿ ವೃಷಭವು ಗಚ್ಚತಃ ಹೋಗುವ ಕ್ರಿಯೆಯಲ್ಲಾಗುವಾಗ ಆಗುವಾಗ ವೃಷಭವು ಜೋಚನಾಗಿತ್ತು ವೃಷಭಗಳು ಹೋಗುತ್ತಿವೆ ಅಂತ ಇದು ಶಾಕಟಿಕನು ಅಂದ್ರೆ ಬಂಡಿ ಓಡಿಸುವವನು ಚಾರಿಯಟು ಕೃಪಯ ಕೃಪಾಮಾತ್ರೇಣ ವೃಷಭೌ ಎತ್ತುಗಳನ್ನು ಎತ್ತುಗಳೆರಡನ್ನು ತಾಡೆಯತಿ ಹೊಡೆಯುತ್ತ ಮುಂದೆ ಹೋಗಬೇಕು ಅದಕ್ಕೆ ಕಷಾಯ ತನ್ನ ಕೈಯಲ್ಲಿದ್ದ ಹಗ್ಗದಿಂದ ಕಟ್ಟಿದ ಕಡ್ಡಿಯನ್ನು ಅದರ ಮೇಲೆ ಬೀಸಿದಾಗ ಅದು ಪೆಟ್ಟು ತಿಂದು ತಕ್ಷಣವೇ ನೋವರಿತು ಮುಂದೆ ಸಾಗುತ್ತೆ ಇದು ಅವನು ತನ್ನ ರಥವನ್ನು ನಡೆಸಲಿಕ್ಕೋಸ್ಕರ ಇಟ್ಟುಕೊಂಡ ವಸ್ತು ಶಕಟಂ ಚಕ್ರಾಭ್ಯಾಂ ಗ್ಚತಿ ಮತ್ತೆ తృతీయ భక్తి అద్ ద్వివచన రూప ఉన్న తగ్గరు చక్రాభ్యాం చక్రేణ చక్రాభ్యాం చక్రై నా హిందే నోడో అదే శబ్ద చక్రం చక్రే చక్రాన్ని చక్రం చక్రేణ చక్రాని చక్రేణ చక్రాభ్యాం చక్రై తృతీయ భక్తి ద్వివచన తృతీయ భక్తి ద్వివచన చక్రాభ్యాం గచ్చతి హా ఇదన్న కలుసోను ಲತಾಹ ಪುಷ್ಪೈ ಲಸನ್ ಲಸತಿ ಅಂತಿದೆ ಲತಾಹ ಇಲ್ಲಲಾ ಸರಿ ಸರಿ ಲತಾ ಪುಷ್ಪೈ ಲಸತಿ ನಂಗೆ ಲತಾಹ ಅಂತ ಅನ್ಕೊಂಡೆ ಲತಾ ಪುಷ್ಪೈ ಲಸತಿ ಪುಷ್ಪಗಳೆಷ್ಟೇ ಇರಲಿ ಹೊಳೆಯುವ ಬಳ್ಳಿ ಒಂದೇ ಆದ್ರಿಂದ ಏಕವಚನ ಒಂದು ವೇಳೆ ಲತಾಹ ಇದ್ರೆ ಲಸಂತಿ ಆಗ್ಬೇಕಿತ್ತು ಲತಾ ಅಂತ ಏಕವಚನ ಇರೋದ್ರಿಂದ ಲಸತಿ ಅಂತ ರೂಪ ಆಗುತ್ತೆ ಲತಾ ಲಸತಿ ಖೇನಾ ಪುಷ್ಪೇಣ ಅದ್ರ ಒಂದೇ ಪುಷ್ಪ ಅಲ್ಲ ಪುಷ್ಪೈಹಿ ಬಹು ಪುಷ್ಪ ಸಮಕೀರ್ಣವಾದ ಬಳ್ಳಿಯು ಬೆಳಗುತ್ತಿದೆ ಹೊಳೆಯುತ್ತಿದೆ ಅಂತ ಆ ಶಬ್ದದ ಅರ್ಥ ಪುಷ್ಪೈಹಿ ಲಸತಿ ಲಸಕಾಂತವು ಅಂತ ಧಾತು ಕಾಂತಿಯುಕ್ತವಾಗಿ ಕಾಣುತ್ತೆ ಅಂತ ಅರ್ಥ ಲತಾ ಪುಷ್ಪೈ ಹಿಲಸತಿ ಆದ್ಮೇಲೆ ಬಾಲಕ ಹಸ್ತೇನ ಚಂದ್ರಂ ಆಹ್ವಯತಿ ಬಾಲಕ ಚಂದ್ರನನ್ನು ಆಹ್ವಾನ ಮಾಡ್ತಾ ಇದ್ದಾನೆ ಕೈ ಅದು ಹಾಗೆ ಅಲ್ವಾ ಆಕಾಶದಲ್ಲಿ ಈಗೆಲ್ಲ ಮೊಬೈಲ್ ಕೊಟ್ಟು ಕೂಡಿಸ್ಬಿಡ್ತಾರೆ ಮಗುವಿಗೆ ಹಿಂದೆ ಮಗು ಊಟ ಮಾಡಬೇಕು ಅಂದ್ರೆ ಅಂಗಳ ಕರ್ಕೊಂಡ್ಬಂದು ಹಗಲಾದ್ರೆ ನೂರಾರು ಪ್ರಾಣಿಗಳನ್ನು ತೋರಿಸ್ತಿದ್ಲು ಈ ಮನುಷ್ಯರು ಮಾತ್ರ ಇರುವುದಾದ್ರಿಂದ ಆ ಪ್ರಾಣಿ ತೋರಿಸ್ಲಿಕ್ಕೆ ದಾರಿಯೂ ಇಲ್ಲ ದಾರಿಯಲ್ಲಿ ಮನುಷ್ಯರು ಇರಲ್ಲ ಗಾಡಿಯಲ್ಲಿ ಡ್ರೋರ್ ಅಂತ ಹೋಗ್ತಿರ್ತಾರೆ ಅಥವಾ ಇರುದೇ ಇಲ್ಲ ಮತ್ತೆ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಚಂದ್ರನನ್ನೇ ತೋರಿಸಿ ಮಗುವಿಗೆ ಊಟ ಮಾಡಿಸಿದ್ರಿಂದಾಗಿ ಅಷ್ಟು ಪ್ರಾಣಿಗಳು ಅಷ್ಟು ಪಕ್ಷಿಗಳು ಅಷ್ಟು ಗ್ರಹ ತಾರೆಗಳ ಪರಿಚಯ ತಾಯಿಯೇ ಮೊದಲ ಗುರು ಅಂತ ನಾವು ಊಟ ಮಾಡಿಸುದು ಅಂತ ಅನ್ಕೋತೇವೆ ಅದು ಊಟ ಅಲ್ಲ ಅದು ಪಾಠ ನೂರಾರು ತರದ ಗಿಡ ತೋರಿಸ್ತಾಳೆ ನೂರಾರು ತರದ ಪ್ರಾಣಿ ತೋರಿಸ್ತಾಳೆ ನೂರಾರು ತರದ ವಸ್ತು ತೋರಿಸ್ತಾಳೆ ಅದರ ಚಟುವಟಿಕೆಗಳನ್ನ ಹೇಳ್ತಾರೆ ಅದು ಹೋಗ್ತಾ ಇದೆ ಅದು ನಿಂತಿದೆ ಅದು ಅಳ್ತಾ ಇದೆ ಅದು ಕೂಗ್ತಾ ಇದೆ ಅದು ಹಾರ್ತಾ ಇದೆ ಹೀಗೆ ನೂರಾರು ಕ್ರಿಯೆಗಳ ಪ್ರಕ್ರಿಯೆಗಳ ಪರಿಚಯವೂ ಕೂಡ ತಾಯಿಯಿಂದ ಅನಾಯಾಸವಾಗಿ ಆಗ್ತಿತ್ತು ಮಗುವಿಗೆ ಈಗ ಅವಳಿಗೆ ಊಟ ಮಾಡ್ಲಿಕ್ಕೆ ತಡ ಆಗುತ್ತೆ ತಟ್ಟೆ ಮುಂದಿಟ್ಟು ಮಗುವನ್ನ ತಾನು ಅಂತೂ ಮಗುವಿಗೆ ಒಂದು ಎದುರುಗಡೆ ಮೊಬೈಲ್ ಇಟ್ಟು ಅದರಲ್ಲಿ ಏನು ತಲೆ ಕೈ ಕಾಲು ಯಾವುದು ನೆಟ್ಟಿಗೆ ಇಲ್ಲದೇನೆ ತೋರಿಸ್ತಾ ಅದರ ಸಮಯವನ್ನು ಹಾಳು ಮಾಡಿ ತಾನೂ ಕೂಡ ಭಾರಿ ಸಮಯ ಉಳಿಸಿದೆ ಅನ್ನುವ ಭ್ರಮೆಯಲ್ಲಿ ಎದ್ದು ಹೋಗ್ತಾ ಇರ್ತೇವೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ಆದರೆ ನಿಜವಾಗಿ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ತಾಯಿಯ ಹೊಣೆಗಾರಿಕೆಯ ವ್ಯವಸ್ಥೆಯಿಂದಲೂ ಕೂಡ ಆ ಮಗುವಿಗೆ ಏನಾದ್ರೂ ನಾವು ತಿಳುವಳಿಕೆ ಕೊಡ್ತಾ ಇದ್ದೇವೆ ಅಂದ್ರೆ ಅದು ತಾಯಿಯ ಊಟದ ಸಮಯದಲ್ಲಿ ಆದರೆ ಇವತ್ತು ಅದು ಮಿಸ್ ಆಗ್ತಾ ಇದೆ ಹಾಗಾಗಿ ಬಾಲಕ ಹಸ್ತೇನ ಚಂದ್ರಂ ಆಹ್ವಯತಿ ತಾಯಿ ಊಟ ಮಾಡಿಸುವಾಗ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂತ ನಾವು ಒಂದು ಹಾಡು ಕೇಳಿದ್ರೆ ಅಲ್ಲಿ ರಾಮನ ಬಾಲ್ಯದ ಸಂದರ್ಭದಲ್ಲಿ ಅವನ ಆಕಾಶದಲ್ಲಿ ಚಂದ್ರನ ನೋಡಿ ನಂಗದು ಈಗ್ಲೇ ಬೇಕು ಆಟಕ್ಕೆ ಅಂತ ಕರೆದಾಗ ಏನ್ ಮಾಡಿದ್ರು ಯಾರು ಹೇಳಿದ್ರು ಇಲ್ಲ ನಂಗದು ಬೇಕು ಅಂತ ಅದಕ್ಕೆ ಮದುವೆಗೆ ಲಾಜಿಕ್ ಎಲ್ಲ ಅರ್ಥ ಆಗಲ್ಲ ಅದು ದೂರ ಇದೆ ಆಕಾಶ ಅದನ್ನ ತರ್ಲಿಕ್ಕಾಗಲ್ಲ ಅನ್ನೋದೇ ಗೊತ್ತಿರಲ್ಲ ಅವರಿಗೆ ತೀರಾ ಬೇಕು ಅನ್ನೋದು ಮಾತ್ರ ಗೊತ್ತಿರುತ್ತೆ ಯಾಕಂದ್ರೆ ವಿವೇಕ ಇರಲ್ಲ ಅದರಿಂದ ಅದು ಹಠ ಮಾಡುತ್ತೆ ದೊಡ್ಡವರು ತಕ್ಷಣ ಏನ್ ಮಾಡುದು ಗೊತ್ತಾಗುತ್ತೆ ದಶರಥಾದಿಗಳು ಒಂದು ಕನ್ನಡಿಯನ್ನ ತರಿಸಿ ಕನ್ನಡಿ ಎದುರುಗಡೆ ಮಗುವನ್ನೇ ಇಟ್ಟು ಕನ್ನಡಿಯ ಬಿಂಬದಲ್ಲಿ ಪ್ರತಿಬಿಂಬದಲ್ಲಿ ಚಂದ್ರನನ್ನ ಬರುವಂತೆ ಮಾಡಿ ಖುಷಿ ಆಯ್ತು ಮಗುವಿಗೆ ಅಂದ್ರೆ ಇದು ತೃಪ್ತಿ ಅದು ಹಠ ಮಾಡುತ್ತೆ ಅಂತ ನಾವು ಅನ್ಕೊಳ್ಳುದು ಅದಕ್ಕೆ ಕೊಡ್ಬೇಕಾದ್ದನ್ನ ಕೊಡುವ ವಿಷಯದಲ್ಲಿ ನಾವು ತುಂಬಾ ಮುತುವರ್ಜಿ ವಹಿಸ್ತೇನೆ ಆದರೆ ಸಮಯ ಕೊಡಬೇಕು ವಿದ್ಯೆ ಕೊಡಬೇಕು ತಾಳ್ಮೆ ಕೊಡಬೇಕು ಸಂಸ್ಕಾರ ಕೊಡಬೇಕು ಅನ್ನೋ ವಿಷಯದಲ್ಲಿ ಮಾತ್ರ ನಾವು ಹಿಂದೆ ಸಿಕ್ಕಾಪಟ್ಟೆ ಹಿಂದೆ ಮರು ಮತ್ತೆ ಬೈಕೋತಾ ಇರ್ತಾರೆ ಏನು ನಮ್ಮ ಮಕ್ಕಳನ್ನ ಯಾರು ಸರಿ ನೋಡಲ್ಲ ಶಾಲೆಯಲ್ಲೂ ನೋಡಲ್ಲ ಅಲ್ಲೂ ಮಾಡಲ್ಲ ನಿಮ್ಮ ಕೆಲಸ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ ಹಾಗೆ ಮಗುವಿಗೆ ಬಾಲಕನಾಗಿರುವಾಗ ಚಂದ್ರನನ್ನ ತೋರ್ಪಡಿಸುವ ಕ್ರಿಯೆಯಿಂದ ಹಸ್ತೇನ ಚಂದ್ರಂ ಆಹ್ವಯತಿ ಆ ಮಗು ಆಹ್ವಯತಿ ಪುಲಿಂಗದ ಶಬ್ದವೇ ಇಲ್ಲಿ ಬಳಕೆ ಬಾಲಕ ಆದ್ರಿಂದಾಗಿ ಭಕ್ತಿಲಿಂಗ ಆಯಿತು ಅಂತಂದು ಕೊಡಬೇಡಿ ಬಾಲಕಃ ಹಸ್ತೇನ ಚಂದ್ರಂ ಆಹ್ವಯತಿ ಜನಾ ಪಾದಾಭ್ಯಾಂ ಗಚ್ಚಂತಿ ಜನರು ಕಾಲುಗಳೆರಡರಿಂದ ಎರಡ ಕಾಲೇ ಇರುವುದಾದ್ರಿಂದ ದ್ವಿತೀಯ ಅದ್ಯಾವುದರು ತೃತೀಯ ಭಕ್ತಿ ದ್ವಿವಚನವನ್ನೇ ಹಾಕೊಳ್ಬೇಕು ಪಾದಾಭ್ಯಾಂ ಕಾಲುಗಳೆರಡರಿಂದ ಗಚ್ಚಂತಿ ಹೋಗುತ್ತಾರೆ ಜನರು ಎರಡು ಪಾದಗಳನ್ನ ನೀಡಿ ನಡೆಯುತ್ತಾ ದಾರಿ ಸೇರ್ತಾರೆ ಪತ್ನಿಯ ಪತ್ಯ ನಾರಿ ವಿಲಸತಿ ನಾರಿ ಹೆಣ್ಣುಮಗಳು ತನ್ನ ಮನದನ್ನ ನಿಂದ ಕಂಗೊಳಿಸ್ತಾಳೆ ತನ್ನನ್ನು ಪಾಲಿಸುವ ಶಕ್ತಿಯಾದ ಗಂಡನಿಂದ ರಕ್ಷಿಸಲ್ಪಡ್ತಾಳೆ ವಿಲಸತಿ ಅಂದ್ರೆ ಹೊಳೆಯುತ್ತಾಳೆ ಅಂತ ಅರ್ಥ ಇಬ್ರು ಪರಸ್ಪರ ಒಬ್ರಿಗೊಬ್ರು ಬೆಂಬಲವನ್ನ ಸೂಚಿಸಿ ಬದುಕುವ ಅರುಂಧತಿ ವಸಿಷ್ಠರಂತೆ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳಿಕ್ಕೆ ಮಾತು ಬಂತು ವಿಲಸತಿ ಅಂದ್ರೆ ಇಬ್ಬರು ಪರಸ್ಪರ ಒಬ್ರಿಗೊಬ್ರು ಭಾವನಾತ್ಮಕವಾಗಿ ಸಂಬಂಧಿಗಳಾಗಿ ಹಂಚಿಕೊಂಡ್ರೆ ಮಾತ್ರ ಅದು ವಿಲಸತಿ ಇಲ್ಲಾಂದ್ರೆ ವಿರಸತಿ ಅದು ವಿರಾ ವಿರಾ ವಿರಸಕ್ಕೆ ಕಾರಣವಾಗುವಂಥದ್ದಾಗತ್ತೆ ಹೀಗೆ ಪತ್ಯ ಅನುದು ತೃತೀಯ ಬಂತು ಹಿಂದೆ ಪಾದ ಅಭ್ಯಾನ್ ಅದರ ಹಿಂದೆ ಬಾಲಕ ಹಸ್ತೇನ ಚಂದ್ರಂ ಆಹ್ವಯತಿ ಹಸ್ತೇನ ಹಿಲಸತಿ ಪುಷ್ಪೈ ದೃತೀಯ ಅಲ್ಲಿಗೆ ಆ ಪಾಠದ ಅಭಿಪ್ರಾಯವನ್ನು ನಾವು ಯಥಾಶಕ್ತಿ ತಿಳ್ಕೊಂಡ್ವಿ ವಸ್ತುತಃ ಇಲ್ಲಿಗೆ ಮುಗಿಲಿಲ್ಲ ಆ ಪಾಠದ ಅಭ್ಯಾಸವೇ ಈ ಪಾಠದ ಸ್ವಾರಸ್ಯ ಅದನ್ನು ನೀವು ಮುಂದಿನ ತರಗತಿ ಒಳಗೆ ಅಷ್ಟು ಕೆಲವರು ಎಲ್ಲ ಬರೆದಿದ್ದೀರಿ ಅಲ್ಲಿ ಒಂದು ತಪ್ಪಾಗಿತ್ತು ಅಂದ್ರೆ ಅದು ಓದುದ್ರಲ್ಲಿ ನಮಗೆ ಗಮನಕ್ಕೆ ಬಾರದೆ ಅವತರತಿ ಅಂದ್ರೆ ಇಳಿಯುತ್ತಾನೆ ಅವತ್ ನಾವು ಇಳಿಸುತ್ತಾನೆ ಅಂತ ಅರ್ಥ ಬರೆಯುವಾಗ ಅವತಾರಯತಿ ಅಂತ ಒಂದು ಬರಿಬೇಕಿತ್ತು ಅದು ಬಿಟ್ರೆ ಎಲ್ಲರೂ ಕೂಡ ಅವರಿಗೆ ಆ ತೋಚಿದ ವಿಷಯದಲ್ಲಿ ವಾಕ್ಯಗಳನ್ನು ಜೋಡಿಸಿ ಕಲಿಸಿದ್ದೀರಿ ಎಲ್ಲರೂ ಆ ವಾಕ್ಯಗಳೆಲ್ಲ ನಿಮಗೆ ಅಭಿಪ್ರಾಯಕ್ಕೆ ಬಂದ್ರೆ ಸರಿ ಅಂದ್ರೆ ಅದು ನಿಮ್ಮ ವಾಕ್ಯ ಆದ್ರೆ ನಿಮ್ಮ ಆ ಯೋಚನೆಯಲ್ಲಿ ಗಟ್ಟಿಯಾಗಿ ನಿಂತ್ರೆ ಮುಂದೆ ಬಳಕೆಗೆ ಯಾವಾಗ ಬರಂದ್ರೂ ಅದು ಆ ಅರ್ಥವನ್ನ ಅದು ತೆರ್ಕೊಳ್ಳುತ್ತೆ ಅಂತಂದ್ರೆ ಅದು ಸಾರ್ಥಕ ಇಲ್ಲಿಗೆ ಇವತ್ತಿನ ಈ ಹೊತ್ತಿನ ಪಾಠದ ಅಂಶವನ್ನ ಮುಗಿಸೋಣ ಅಭ್ಯಾಸದ ಭಾಗವನ್ನ ಮುಂದಿನ ತರಗತಿ ಒಳಗೆ ನಾವು ಅದನ್ನ ಬರೆದು ಕಳಿಸಿದ್ರೆ ಅವಾಗ ಪಾಠಕ್ಕೆ ಅನುಕೂಲ ಆಗುತ್ತೆ ಮುಂದಿನ ಪಾಠಕ್ಕೆ ಡೌಟ್ ಇದೆ ಏನಾದರೂ ಹಾ ನಮಸ್ತೆ ಆ ಕ್ಷೇಪಣಿ ಆ ಕ್ಷೇಪಣಿ ಹಾ ಕ್ಷೇಪಣಿ ಅಂತಿದೆ ಕ್ಷಿಪತಿ ಅಂತಿದೆಯಲ್ಲ ಅಂದ್ರೆ ಅದು ಆ ಎಸೆಯುದು ಅಂತಾನೂ ಆಗತ್ತಾ ಎಸೆಯುವುದು ಅಂತ ಆಗುತ್ತೆ ಆದ್ರೆ ಇಲ್ಲಿ ಎಸೆಯುವುದಲ್ಲ ತಳ್ಳುದು ದೂಡುದು ಹಾ ಅಂದ್ರೆ ಕ್ಷಿಪಣಿ ಅಲ್ಲ ಕ್ಷೇಪಣಿ ಇದೆ ಕ್ಷಿಪಣಿ ಹೌದು ಕ್ಷಿಪಣಿ ಅಂತಂದ್ರೆ ಮಿಸೈಲ್ ಆಕಾಶಕ್ಕೆ ಹಾಕುವಂತದ್ದು ಕ್ಷೇಪಣಿ ಅಂದ್ರೆ ತಳ್ಳುವಂತದ್ದು ತಳ್ಳುವಂಥದ್ದು ಮೇಲ್ಮುಖವಾಗಿ ತಳ್ಳುವುದು ಇದು ವಸ್ತುವನ್ನೇ ಸ್ಪರ್ಶಿಸಿ ಹಿಂದಕ್ಕೆ ಹೇಳಿ